ರಾಜ್ಯ ಸರ್ಕಾರದ ಗ್ರಾಮ ಆಡಳಿತಾಧಿಕಾರಿ ಸಂಘ ವತಿಯಿಂದ 22/9/2024 ಕಾರ್ಯಕಾರಿಣಿ ಸಭೆಯನ್ನು ಚಿತ್ರದುರ್ಗದಲ್ಲಿ ನಡೆದಿದೆ. ಅದರ ಪ್ರಕಾರ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವು ಇವತ್ತಿನಿಂದ ಅನಿರ್ದಿಷ್ಟಾವಧಿ ನಾವು ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ. ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತದ್ದು. ಯಾಕಂತ ಹೇಳಿದರೆ ನಮಗೆ ಒಂದು ಕಚೇರಿ ಸೌಲಭ್ಯ ಸಹ ಇಲ್ಲ, ಮೂಲಭೂತ ಸೌಕರ್ಯಗಳು ಇಲ್ಲ. ಆದ್ದರಿಂದ ಮತ್ತು ಎಲ್ಲ ಒಂದು 17 ಆ್ಯಪ್ಗಳು ಬಂದಿದೆ. ಆ ಆ್ಯಪಿನಲ್ಲಿ ನಮಗೆ ತ್ವರಿತಗತಿಯಲ್ಲಿ ಮಾಡಬೇಕಂತ ಒತ್ತಡವು ಬರ್ತಾ ಇದೆ. ಆದ್ದರಿಂದ 17 ಆ್ಯಪ್ ಅಂದರೆ ಒಬ್ಬರಿಗೆ 5-6 ವಿಲೇಜ್ಗಳು ಇದ್ದ ಕಾರಣ ನಮಗೆ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಒತ್ತಡದಿಂದ ನಮಗೆ ಕೆಲಸ ಕಾರ್ಯಗಳನ್ನು ಮಾಡಿಸಲಿಕ್ಕೆ ಅಧಿಕಾರಿಗಳಿಂದ ಒತ್ತಡವೂ ಬರ್ತಾ ಇದೆ. ಅದರಿಂದ ನಮಗೆ ಈಗ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ 17 ಆ್ಯಪ್ ಅಂತ ಹೇಳಿದರೆ ಒಂದು 5 ಗ್ರಾಮಕ್ಕೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಂದರೆ ಒಂದೊಂದು ಗ್ರಾಮಕ್ಕೆ ಡೌನ್ಲೋಡ್ ಮಾಡಬೇಕಂತ ಪರಿಸ್ಥಿತಿ ಬರ್ತಾ ಇದೆ. ಅದರಿಂದ ನಮಗೆ ಕಷ್ಟ ಸಾಧ್ಯ. ಮತ್ತು ಕಚೇರಿ ಸೌಲಭ್ಯವೂ ಇಲ್ಲ, ಅಲ್ಲಿ ಟೇಬಲ್ ವ್ಯವಸ್ಥೆಯೂ ಇಲ್ಲ. ನಮಗೆ ಆದಂಥ ಒಂದು ಕಚೇರಿ ಅಂತ ಇಲ್ಲ. ನಾವು ಈಗ ಪ್ರಸ್ತುತ ಪಂಚಾಯಿತಿನ ಯಾವುದೋ ಒಂದು ಅಂದರೆ ಒಂದು ಮೂಲೆ ಥರದಲ್ಲಿ ನಾವು ಇದ್ದೇವೆ. ಆ ಪರಿಸ್ಥಿತಿಯಲ್ಲಿರುವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಸರ್ಕಾರಕ್ಕೆ ನಾವು ಈ ಗಮನವನ್ನು ತರಕ್ಕೋಸ್ಕರ ನಾವು ಈ ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ. ಎಲ್ಲ ನಮ್ಮ ಸಹಪಾಠಿಗಳು ಅವರಿಗೂ ಸಮಸ್ಯೆ ಅಂದರೆ ಎಲ್ಲ ಸಮಸ್ಯೆ ಮಹಿಳೆಯರು ಇದ್ದಾರೆ, ಅವರಿಗೂ ಸಮಸ್ಯೆ. ಮೂಲಭೂತ ಸೌಕರ್ಯಗಳು ಇಲ್ಲ. ಆ ರೀತಿ ಇರುವಾಗ ನಮ್ಮ ಒಟ್ಟು ಬೇಡಿಕೆಗಳನ್ನು ನಾವು ಈಗ ನಾವು ನಿಮ್ಮ ಮಾಧ್ಯಮಕ್ಕಾಗಿ ನಾವು ಕೊಡ್ತೇವೆ. ನಮಗೆ ಮೂಲಭೂತ ಸೌಕರ್ಯ ಅಂದರೆ ಕಚೇರಿ ಬೇಕು, ಆಮೇಲೆ ಗುಣಮಟ್ಟದ ಕುರ್ಚಿ ಟೇಬಲ್ ಎಲ್ಲ ಬೇಕಾಗ್ತದೆ, ಆಮೇಲೆ ಫೋನ್ ಡಾಟಾ. ನಾವೇ ನಮ್ಮ ಸ್ವಂತ ಮೊಬೈಲಿನಿಂದ ನಾವು ಈಗ ಆ್ಯಪನ್ನು ಡೌನ್ಲೋಡ್ ಮಾಡಿ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಡಾಟಾವೂ ಇಲ್ಲ. ಆಮೇಲೆ ಯಾವುದೇ ಒಂದು CUG ಸಿಮ್ಮು ನಮಗೆ ಕೊಡ್ತಾ ಇಲ್ಲ. ಆಮೇಲೆ ಗುಣಮಟ್ಟದ ಮೊಬೈಲೂ ಇಲ್ಲ. ಪ್ರಿಂಟರು ಸ್ಕ್ಯಾನರ್ ಅಂತೂ ಬಿಡಿ, ಯಾವುದೂ ಇಲ್ಲ. ನಾವು ಎಲ್ಲ ಇದನ್ನು ಮಾಡಬೇಕಂತ ಹೇಳಿದರೆ ಹೇಗೆ ಮಾಡೋದು ಹೇಳಿ? ಆಗ್ತದೆ, ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಎಲ್ಲ ಸವಲತ್ತನ್ನು ನಮಗೆ ಕೊಡಲಿ, ನಾವು ಮಾಡ್ತೇವೆ. ನಾವು ಕೆಲಸವನ್ನು ಮಾಡಲಿಕ್ಕೆ ನಾವು ಇದು ಮಾಡೋದಿಲ್ಲ. ಮತ್ತು ನಮ್ಮ ಜಿಲ್ಲೆಯಲ್ಲಿ 438 ಗ್ರಾಮಗಳಿವೆ. 138 ಮಂದಿ ನಾವು ಕೆಲಸ ಮಾಡ್ತಾಯಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಇದಾಯಿತು. 75% ಇಲ್ಲ, 25% ಮಾತ್ರ ನಾವು ಕೆಲಸ. ಅಷ್ಟು ಒತ್ತಡವನ್ನು ನಾವು ತಗೊಳ್ತಾ ಇದ್ದೇವೆ. ಎಲ್ಲ ಒಬ್ಬರಿಗೆ 5-6-7-8 ಗ್ರಾಮ ಇದೆ, ಸಾಧ್ಯವೇ ಇಲ್ಲ. ಅದರಿಂದ ನಾವು ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಒತ್ತಡವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಸಾವು ನೋವಾಗಿದೆ, ತುಂಬ ಸಾವು ನೋವಾಗಿದೆ. ಇವತ್ತು ಮೊನ್ನೆ ಒಂದು ಸಾವು ನೋವಾಗಿದೆ. ಇವತ್ತು ಒಂದು ನಮ್ಮ ಸಹಪಾಠಿಗಳು ಇದಾಗಿದೆ. ಯಾಕೆಂದರೆ ಒತ್ತಡದ ಮೇಲೆ ಅಂದರೆ ಒತ್ತಡ ಈ ಕೆಲಸದ ಮೇಲೆ ನಾವು ನಮ್ಮ ಜೀವನವನ್ನೇ ಕಳೆಯುವಂಥ ಪರಿಸ್ಥಿತಿ ಬಂದಿದೆ. ಹಾಗೆ ಎಲ್ಲ ಬೇಡಿಕೆಯನ್ನು ನಾವು ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ. ನಮ್ಮ ಮಾನ್ಯ ಕಂದಾಯ ಸಚಿವರಿಗೆ, ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಮನವಿಯೂ ಕೊಟ್ಟಿದ್ದೇವೆ. ಆ ಪ್ರಕಾರ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ನಮಗೆ ಯಾವಾಗ ಅಂದರೆ ನಮ್ಮ ಬೇಡಿಕೆ ಯಾವಾಗ ಈಡೇರಿಸ್ತಾರೆ ಅಷ್ಟರ ತನಕ ನಾವು ಮುಷ್ಕರವನ್ನು ಕೈಬಿಡುವುದಿಲ್ಲ ಅಂತ ನಾವು ನಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತೇವೆ. ತೌಫೀಕ್ ಅಧ್ಯಕ್ಷರು, ಗ್ರಾಮ ಆಡಳಿತ ಅಧಿಕಾರಿ ಸಂಘ, ಉಳ್ಳಾಲ. ನನ್ನ ಹೆಸರು ನಿಂಗಪ್ಪ ಜೆ ಅಂತೇಳಿ. ಗ್ರಾಮಾಡಳಿತಾಧಿಕಾರಿಯಾಗಿ 2010 ನಾವು ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಮೊದಲೆಲ್ಲ ಈ ಆ್ಯಪ್ಗಳಾಯಿತು, ತಂತ್ರಾಂಶದಲ್ಲಿ ನಾವು ಕೆಲಸ ಮಾಡೋದು ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಆ್ಯಪ್ಗಳು ಬಂದು ನಮಗೆ ಅವನ್ನು ಮಾಡಲು ಅಸಾಧ್ಯವಾದ ರೀತಿಯಲ್ಲಿ ಅವರು ಟಾರ್ಗೆಟ್ ಕೊಟ್ಟು ನಮ್ಮನ್ನು ಕೆಲಸವನ್ನು ಮಾಡಲಿಕ್ಕೆ ಕೇಳ್ತಾರೆ. ಆ್ಯಕ್ಚುಲಿ VA ಜಾಬು ಟೆಕ್ನಿಕಲ್ ಜಾಬ್ ಅಲ್ಲ, ಆದರೆ ಇತ್ತೀಚಿನ ಈ 17 ಆ್ಯಪ್ಗಳು ಬಂದ ನಂತರ ಇದು ಟೆಕ್ನಿಕಲ್ ಆಗಿ ಮಾರ್ಪಟ್ಟಿದೆ. ಆದರೆ ನಮಗೆ ನಿರ್ದಿಷ್ಟವಾದ ಒಂದು ಸಮಯವನ್ನು ಕೊಡೋದಿಲ್ಲ, ಯಾವುದೇ ಫೆಸಿಲಿಟಿ ಕೊಡಲ್ಲ. ನಮಗೆ ಒಂದು ಗ್ರಾಮದಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಆಫೀಸ್ ಇಲ್ಲ. ನಾವು ಪಂಚಾಯತಿಯಲ್ಲಿ ಅವರ ಒಂದು ಬೇರೆ ಎಲ್ಲೋ ಅವರು ತೋರಿಸಿದ ಒಂದು ಕೊಠಡಿಯಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಈಗ ಬೆಳೆ ಸಮೀಕ್ಷೆ ಕೊಟ್ಟಿದ್ದಾರೆ, ಅದನ್ನು ನಾವು 2015 ಅದನ್ನು ನಾವು ಮಾಡೋದಿಲ್ಲ ಅಂತೇಳಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಅದನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡಿದಾಗ ನಾವು ಕೆಲಸ ಮಾಡುವಂಥದ್ದನ್ನು PR ಆಗಿ ಒಬ್ಬರು ಪ್ರೈವೇಟ್ ಸೋರ್ಸ್ಗೆ ನಮಗೆ ಕೆಲಸ ಮಾಡಲಿಕ್ಕೆ ಕೊಟ್ಟರು. ಅದನ್ನು ಮೇಲ್ವಿಚಾರಣೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆದರೆ ಈಗ ಅದನ್ನು ನಮಗೆ ಮೇಲ್ವಿಚಾರಣೆ ಮಾಡಲಿ, ಈ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಅದನ್ನು ಮೇಲ್ವಿಚಾರಣೆ ಮಾಡಲಿಕ್ಕೂ ಸಹ ಆಗ್ತಾಯಿಲ್ಲ. ಹಕ್ಕುಪತ್ರ ಆ್ಯಪ್ ಇದೆ, ಮತ್ತು 1-5 ಆ್ಯಪ್ ಇದೆ, ಮತ್ತು ರ್ಯಾಂಕಿಂಗ್ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ರ್ಯಾಂಕಿಂಗ್ ಸಿಸ್ಟಮು ನಾವು ಚಿಕ್ಕವರು ಶಾಲೆಯಲ್ಲಿ ಕಲಿಯುವಾಗ ಮಕ್ಕಳಿಗೆ ರ್ಯಾಂಕಿಂಗ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂತ ಇತ್ತು.
ಆಗ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಓದುವಾಗ ರ್ಯಾಂಕಿಂದ ಮಕ್ಕಳೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ನಮಗೆ ನಾವೊಂದು ಜಾಬಲ್ಲಿ ಉದ್ಯೋಗದಲ್ಲಿ ಬಂದಾಗ ರ್ಯಾಂಕಿಂಗ್ ಬಂದು ಅಲ್ಲಿ ಕಡಿಮೆ ಆಗಿ ಅಲ್ಲಿ ಹೆಚ್ಚು ರ್ಯಾಂಕ್ ಆಗಿದೆ ಇಲ್ಲಿ ಕಡಿಮೆ ಆಗಿದೆ ಅಂತೇಳಿ ಆ ರ್ಯಾಂಕಿಂಗಿಂದ ತುಂಬ ಒತ್ತಡ ನಮ್ಮ ಒತ್ತಡ ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ಒಂದು ಒತ್ತಡದಲ್ಲಿ ಕೆಲಸ ನಿರ್ವಹಿಸಬೇಕಾಗಿದೆ. ಮತ್ತು 5:30 ನಂತರ ಕೂಡ ಮೀಟಿಂಗ್ ಗೂಗಲ್ ವರ್ಚುವಲ್ ಮೀಟಿಂಗ್ ಎಲ್ಲ ಕರೀತಾರೆ, ರಜಾ ದಿನಗಳಲ್ಲೂ ಸಹ ಕರೀತಾರೆ. ಸೊ ಹಾಗಾಗಿ ನಮಗೆ ಫೆಸಿಲಿಟಿ ಇಲ್ಲದೇ ನಮಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತ್ವರಿತಗತಿಯಲ್ಲಿ ಒತ್ತಡದಲ್ಲಿ ಮಾಡಿಸ್ತಾ ಇದ್ದಾರೆ. ಮತ್ತು ಈಗ ವಿ ಎಸ್ ಗಳದ್ದು ಕೊರತೆ ಇದೆ, ಒಬ್ಬೊಬ್ಬರಿಗೆ 3-4 ಇದೆ. ಸೊ ನಮಗೆ ಫೆಸಿಲಿಟಿ ಕೊಟ್ಟರೆ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತೇಳಿ ತಮ್ಮ ಮೂಲಕ ಹೇಳಲು ಬಯಸ್ತೇನೆ. ನಮಗೆ ಫೀಲ್ಡಲ್ಲಿ ಅಂದರೆ ನಮಗೆ ಅಂದ ಸ್ವಂತ ಕಟ್ಟಡ ಯಾವುದು ಇರುವುದಿಲ್ಲ. ಪಂಚಾಯತ್ನಲ್ಲಿರುವ ಹಳೆ ಕಟ್ಟಡದಲ್ಲಿ ಇಷ್ಟು ವರ್ಷ ತನಕ ನಮಗೆ ಗ್ರಾಮಾಡಳಿತಾಧಿಕಾರಿ ಕಚೇರಿರುವುದು. ಹಾಗೆ ಇನ್ನಿತರ ಇಲಾಖೆಯ ಕೆಲಸಗಳನ್ನೆಲ್ಲ ನಮಗೆ ಒತ್ತಡ ಮಾಡಿ ನಮಗೆ ಮಾಡಲಿಕ್ಕೆ ಹೇಳ್ತಾರೆ. ಕೃಷಿ ಇಲಾಖೆಯ ಕೆಲಸ ಆಗಲಿ, ಬೆಳೆ ಸಮೀಕ್ಷೆ ಆಗಿರ್ಬೋದು ಅಥವಾ ಫ್ರೂಟ್ಸ್, ಇದೆಲ್ಲ ಬೇರೆ ಇಲಾಖೆಯ ಕೆಲಸವನ್ನು ನಮಗೆ ಒತ್ತಡ ಹಾಕಿ ನಮಗೆ ಮಾಡಲಿಕ್ಕೆ ಹೇಳ್ತಾರೆ. ಅದೇ ರೀತಿ ಸರ್ಕಾರಿ ದಿನಗಳ ರಜೆ ಇರಲಿ ಅಥವಾ 5:30 ನಂತರ ಇರಲಿ, ನಮಗೆ ಯಾವುದೇ ಮೀಟಿಂಗ್ ಆಗಲಿ ಅಥವಾ ಇನ್ನಿತರ ಎಲ್ಲ ಕೆಲಸಗಳನ್ನು ರಜೆ ದಿವಸಗಳಲ್ಲೂ ನಮ್ಮನ್ನು ಕರೆದು ಕೆಲಸ ಮಾಡಿಸ್ತಾರೆ. ಯಾವುದೇ ಮೂಲಭೂತ ಸೌಕರ್ಯ ಇರುವುದಿಲ್ಲ. ಮತ್ತು ಈ 17 ಆ್ಯಪ್ ಇರುವಂಥದ್ದು ಇದೆಲ್ಲ ತಾಂತ್ರಿಕ ಕೆಲಸ ಆಗಿರುವ ಕಾರಣ ಈ ಎಲ್ಲ ಕೆಲಸಗಳು ನಮ್ಮದೇ ಸ್ವಂತ ಫೋನಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮಗೆ ಯಾವುದೇ ಸರ್ಕಾರದಿಂದ ವತಿಯಿಂದ ಯಾವುದೇ ಫೋನ್ ಅಥವಾ ಇನ್ನಿತರ ಟ್ಯಾಬ್ ಲ್ಯಾಪ್ಟಾಪ್ ಯಾವುದೇ ಇಲ್ಲ, ನಮಗೆ ವ್ಯವಸ್ಥೆ ಇರುವುದಿಲ್ಲ. ಹಾಗಾಗಿ ಈ ಎಲ್ಲ ಬೇಡಿಕೆಗಳು ಈಡೇರೋ ತನಕ ನಮ್ಮ ಈ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಇರುತ್ತದೆ. ನನ್ನ ಹೆಸರು ಚೈತ್ರ, ಮಂಜನಾಡಿ ಮತ್ತು ನರಿಂಗನ ಗ್ರಾಮಾಡಳಿತಾಧಿಕಾರಿಗಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ನನ್ನ ಹೆಸರು ರಶೀದಾ ಅಂತ, ವಿಲೇಜ್ ಅಕೌಂಟ್ ವಿಲೇಜ್ ಆಡಳಿತಾಧಿಕಾರಿಯಾಗಿ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಆಫೀಸಲ್ಲಿ. ಆದರೆ ಈ ಆ್ಯಪ್ಗಳು ತುಂಬ ಆದ ಕಾರಣ ರ್ಯಾಂಕಿಂಗು ದಿನಾಲೂ ಕಿರಿಕಿರಿ ಇದ್ದದೆ ಆಫೀಸಲ್ಲಿ. ರ್ಯಾಂಕ್ ಡೌನ್ ಆಯಿತು, ಅದಾಯಿತು, ನಾವು ವಿಲೇಜಲ್ಲಿ ಇದ್ದವರಿಗೆ ಟಾರ್ಚರ್ ಕೊಡಬೇಕು, ಅವರು ಬ್ಯುಸಿ ಇರ್ತಾರೆ, ಬೇಗ ಪುಷ್ ಮಾಡಲ್ಲ ಫೈಲ್ಸ್ ಎಲ್ಲ, ಆಗಿ ಡೌನ್ ಆಗೇ ಆಗ್ತದಲ್ಲ. ಅದಕ್ಕೆ ಮೇನ್ ಆಗಿ ರ್ಯಾಂಕಿಂಗ್ ತೆಗಿಬೇಕು, ಇಲ್ಲಾದರೆ ನಮಗೆ ಇಷ್ಟು ಸಮಯವನ್ನು ಕೊಡಬೇಕು, ಅದರಲ್ಲಿ ನಾವು ಆಲ್ರೆಡಿ ಮಾಡ್ತೇವೆ. ಹೀಗಾಗಿ ನಾವು ಹೇಳೋದು ಒಂದು ರ್ಯಾಂಕಿಂಗ್ ವ್ಯವಸ್ಥೆ ಆಗಲಿ, ಮತ್ತು ಒಂದು ಫೀಲ್ಡಲ್ಲಿ ಎಲ್ಲೋ ಫೆಸಿಲಿಟಿ ಕೊಡಬೇಕು. ಫೆಸಿಲಿಟಿ ಕೊಟ್ಟರೆ ತುಂಬ ಈಸಿಯಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತೀನಿ.